ನಾವಿವತ್ತು ನೋಡೋಣ ಅಡೋಬ್ ಫೋಟೋಶಾಪ್ ಸೆನ್ ಪಾಯಿಂಟ್ ಝೀರೋದ ಒಳಗೆ ಒಂದು ಎರಡು ಮೂರು ಫೋಟೋ ನಮ್ಮ ಕಡೆ ಇತ್ತು ಅಂದರೆ ಆ ಎರಡು ಮೂರು ಫೋಟೋಸ್ ತೊಗೊಂಡು ಯಾವ ಥರ ಎಡಿಟ್ ಮಾಡಬೇಕು, ಒಂದು ಎರಡು ಮೂರು ಫೋಟೋ ನನ್ನ ಕಡೆ ಇದ್ದಾವೆ ಅದನ್ನೆಲ್ಲ ತೊಗೊಂಡು ನಾನು ಏನು ಮಾಡಬೇಕಾಗಿದ್ರಿ ಒಂದು ಫೋಟೋ ಎಡಿಟ್ ಮಾಡಬೇಕಾಗಿದೆ ಅದನ್ನೆಲ್ಲ ಹೆಂಗೆ ಮಾಡ್ಬೋದು ನಿಮ್ಮ ನೋಡಿರ್ತೀರಿ ಯಾರಾದರೂ ಫೋಟೋಸ್ ತೆಗೆಸಿರ್ತಾರೆ ಅದರಿಂದೆಲ್ಲ ಬ್ಯಾಕ್ಗ್ರೌಂಡ್ ಹಾಕಿರ್ತಾರೆ ಮತ್ತು ಹೂವು ಇವ ಹಾಕಿರ್ತಾರೆ ಇದನ್ನೆಲ್ಲ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಈ ವಿಡಿಯೋ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಈ ಥರ ಮಾಡುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ತಿಳ್ಕೊಬೋದು. ಹೋಗೋಣ, ನಾನು ಅಡೋಬ್ ಫೋಟೋಶಾಪ್ 7.0 ನ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡ್ತಿದ್ದಾಗನೇ ಇಲ್ಲಿಂದ ಆಲ್ ಪ್ರೋಗ್ರಾಮ್ ಅಂತ ಹೇಳೋಣ, ಆಲ್ ಪ್ರೋಗ್ರಾಮ್ ಮೇಲೆ ಹೋಗ್ಬಿಟ್ಟು ಅಡೋಬ್ 7.0 ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡ್ಕೋಬೇಕು. ಓಪನ್ ಆಗುತ್ತೆ, ಓಪನ್ ಆಗ್ತಿದೆ ಅಡೋಬ್ ಫೋಟೋಶಾಪ್ 7.0 ಓಪನ್ ಆಗುತ್ತದೆ ರೀ. ಆಗ್ತಿದ್ದಾನೆ ಮೇಲ್ಗಡೆ ಕಾಣಿಸೋದಕ್ಕೆ ನಾವು ಏನಂತ ಕರಿತೀವಿ ನಿಮ್ಗಂತೂ ಆಲ್ರೆಡಿ ನಾನು ಹೇಳಿದ್ದೀನಿ, ಇದನ್ನು ಟೈಟಲ್ ಬಾರ್ ಅಂತ ಕರಿತೀವಿ, ಇದನ್ನು ಮೆನು ಬಾರ್ ಅಂತ ಕರಿತೀವಿ, ಕೆಳಗಡೆ ಕಾಣಿಸೋದು ಆಪ್ಷನ್ಸ್ ಬಾರ್, ಇದನ್ನು ಲೇಯರ್ ಪ್ಲಾಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಬಹಳ ನಮ್ಗೆ ಅವಶ್ಯಕತೆ ಇದೆ. ಇದನ್ನೇನು ಕರಿತೀವಿ ನಾವು ಟೂಲ್ ಬಾರ್ ಅಂತ ಕರಿತೀವಿ, ಅಂದರೆ ಸಲಕರಣೆಗಳು ಏನೇನು ಕೆಲಸ ಮಾಡಬೇಕು ಇದನ್ನೆಲ್ಲ ತೊಗೊಂಡು ನಾವು ಎಲ್ಲ ಎಡಿಟ್ ಮಾಡ್ಕೋಬೋದು. ಈಗ ಇದರಲ್ಲಿ ಒಂದು ಎರಡು ಮೂರು ಫೋಟೋಸ್ ತೊಗೊಂಡು ನಿಮಗೆ ಒಂದು ಫೋಟೋನ ಎಡಿಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಫೈಲ್ ಒಳಗೆ ಹೋಗೋಣ, ಫೈಲ್ ಅಲ್ಲಿ ಹೋಗ್ತಿದ್ದಾನೆ. ಇಲ್ಲಿಂದ ಮೊದಲು ಒಂದು ಫೈಲನ್ನು ನ್ಯೂ ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ನ್ಯೂ ಫೈಲ್ ಕ್ರಿಯೇಟ್ ಯಾವ ಥರ ಮಾಡ್ಕೋಬೇಕಾಗಿತ್ತು ಅಂದರೆ ಯಾವುದೇ ಫೋಟೋ ಸ್ಕ್ವೇರ್ ಒಳಗೆ ಇರಬಾರ್ದು, ಸ್ಕ್ವೇರ್ ಅಂದರೆ ಬಾಕ್ಸ್ ಶೇಪ್ ಒಳಗೆ ಇರಬಾರ್ದು. ಹೆಂಗಿರಬೇಕಪ್ಪ ಅಂದರೆ ಅದರದ್ದು ಹೈಟ್ ವಿಡ್ತ್ ಯಾವ ಥರ ಇರಬೇಕು ಅಂದರೆ ಹೈಟ್ ಒಂದು 6 ಫುಟ್ ಇತ್ತು ಅಂದರೆ 6 ಇಂಚ್ ಇತ್ತು ಅಂದರೆ ವಿಡ್ತ್ ಒಂದು 4 ಇರಬೇಕು. ಈ ಥರ ಇಟ್ಕೋಬೇಕು ನೀವು, ಒತ್ತು 2 ಅಥವಾ 4 ಈ ಥರ ಸರಿ ಸಮಾನವಾದ ಇದರೊಳಗಡೆ ಇಟ್ಕೋಬೋದು ಅಂದರೆ ಇಂಚಸ್ ಒಳಗಡೆ. ಓಕೆ, ನಾನು ಇಲ್ಲಿ 4x6 ಅಂತ ಇಟ್ಕೋತಾ ಇದ್ದೀನಿ. ಓಕೆ, 4x6 ಅಂತ ನೀವು ಇಲ್ಲಿಂದಾನೆ ನೀವು ಚೇಂಜ್ ಮಾಡ್ಕೋಬೋದು. 4x6 ಅಂತೇಳಿ ಅವು 2 ಇಂಚ್ ಒಳಗಿದ್ದಿರ್ತಾವೆ, ನೋಡ್ಕೋಬೇಕು. ಮೇಲ್ಗಡೆ ಇಲ್ಲಿ ಹೆಸರು ಕೂಡ ಕೊಡ್ಬೋದು, ASDF ಅಂತ ನಾನು ಬೇಸಿಕ್ಕಾಗಿ ಕೊಟ್ಕೊಂಬಿಡ್ತೀನಿ. ನೆಕ್ಸ್ಟ್ ರೆಜುಲೇಷನ್ ಅಂತ ಇರುತ್ತೆ, 300 ಅಂತ ಅಷ್ಟೇ ಮೇಂಟೆನೆನ್ಸ್ ಮಾಡಬೇಕು. ನೆಕ್ಸ್ಟ್ ಕಲರ್ ಮೂಡ್ ಇರುತ್ತೆ, ಇದನ್ನು ನೋಡ್ಕೋಬೇಕು. 6 GBನೇ ಇರಬೇಕು, 6 GB ಅಂದರೆ ನಾವು ಫೋಟೋ ಎಡಿಟ್ ಮಾಡಬೇಕಾಗಿತ್ತು ಅಂದರೆ 6 GB ತೊಗೋಬೇಕು. ಬ್ಯಾನರ್ ಎಡಿಟ್ ಮಾಡಾತೀರಿ, ಬ್ಯಾನರ್ ಮಾಡಾತೀರಪ್ಪ ಸಪೋಸ್ ಪಂಪ್ಲೆಟ್ಸ್ ಮಾಡಾತೀರಂದರೆ ಸೇಮ್ ಆಯ್ಕೆ ಇರಬೇಕು. ಸೇಮ್ ಆಯ್ಕೆ ಮೀನ್ಸ್ ಸಿಯಾನ್ ಮಜೆಂಟಾ ಎಲ್ಲೋ ಕಲರ್ಸ್ ಅಂತ ಹೇಳ್ತೀವಿ. ಇದು 6 GB ಅಂದರೆ ರೆಡ್ ಗ್ರೀನ್ ಬ್ಲೂ ಕಲರ್ಸ್ ಅಂತ ಹೇಳ್ತೀವಿ. ಓಕೆ, ರೆಡ್ ಗ್ರೀನ್ ಬ್ಲೂ ಕಲರೇ ಇಲ್ಲಿ ನನಗೆ ಇದನ್ನು ಓಕೆ ಮಾಡ್ಕೋತಾ ಇದ್ದೀನಿ. ಈ ಥರ ನೋಡಿರಿ, ನನಗೆ ಹೈಟ್ ಒಳಗೆ ಜಾಸ್ತಿ ಆಗಿದೆ, ವಿಡ್ತ್ ಒಳಗೆ ಕಡಿಮೆ ಇದೆ. ನನಗಿದೆ ಹೈಟ್ ಇರೋದನ್ನೇ ಈ ಥರ ವಿಡ್ತ್ ಒಳಗೆ ಬರಬೇಕು, ಅಥವಾ ಪೋರ್ಟ್ರೇಟ್ ಒಳಗಿರೋದು ಲ್ಯಾಂಡ್ಸ್ಕೇಪ್ ಒಳಗೆ ಬರಬೇಕು. ಅವಾಗ ಏನು ಮಾಡ್ಕೋತೀನಿ ತಿಳಿಯಕತ್ತಿಲ್ಲ, ಉದ್ದದ ಇದು ಅಗಲ್ ಮಾಡ್ಕೋತಾ ಇದ್ದೀನಿ. ಓಕೆ, ಇಮೇಜ್ ಒಳಗೆ ಹೋಗೋಣ. ಇಲ್ಲಿಂದ ರೊಟೇಷನ್ ಕ್ಯಾನ್ವಾಸ್ 90 ಡಿಗ್ರಿ ಮಾಡ್ಕೊಳ್ಳೋದು. ಅಲ್ಟ್ ಹಿಡಿದು ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಮೌಸ್ ಒಳಗಡೆ ಇರ್ತಕ್ಕಂಥ ಬಟನ್ನ ಜೂಮ್ ಮಾಡ್ಕೊರಿ, ಜೂಮ್ ಇನ್ ಆಗುತ್ತೆ ಮತ್ತು ಔಟ್ ಆಗುತ್ತೆ. ಇದರ ಮೇಲೆ ನನಗೊಂದು 2 ಫೋಟೋಸ್ ತೊಗೊಂಡು ಬರ್ತಾ ಇದ್ದೀನಿ. ಫೈಲ್ ಇಲ್ಲಿಂದ ಓಪನ್ ಅಂತ ಹೇಳೋಣ, ಓಪನ್ ಅಂತ ಹೇಳ್ತಿದ್ದಾನೆ. ನನ್ನ ಕಡೆ ಫೋಟೋಸ್ ಇದ್ದಾವ್ರಿ, ಈ ಥರ ಒಂದು 2-3 ಫೋಟೋಸ್ ತೊಗೋತೀನಿ. ಫಸ್ಟ್ ಮೊದಲು ಈ ಹೂವಿನ ಫೋಟೋ ತೊಗೋತೀನಿ ರೀ, ಅದಾದಮೇಲೆ ಈ ಹೂವಿನ ಫೋಟೋ ತೊಗೋತೀನಿ, ಆಮೇಲೆ ಈ ಹೂವಿನ ಫೋಟೋ ತೊಗೋತೀನಿ. ಸಾಕಲ್ಲ, ಒಂದು 2-3 ಹೂವಿನ ಫೋಟೋ ಮತ್ತು ಇದನ್ನು ಬೇಕಂದ್ರೆ ತೊಗೋಬೋದು, ಬೇಕಾಗಿಲ್ಲ ಅಂದರೆ ಬಿಟ್ಬಿಡು. ಸಾಗೆರಡು ಇದನ್ನು ಓಕೆ. ನೀವು ಕಂಟ್ರೋಲ್ ಹಿಡಿಬೇಕು, ಈ ಥರ ಮಲ್ಟಿಪಿಕ್ಷನ್ ಸೆಲೆಕ್ಷನ್ ಮಾಡ್ತಾ ಇರತ್ತೀರಂದರೆ ನೀವು ಕೀಬೋರ್ಡ್ ಒಳಗೆ ಕಂಟ್ರೋಲ್ ಹಿಡಿದು ಈ ಥರ ಕ್ಲಿಕ್ ಮಾಡ್ತಾ ಹೋಗ್ಬೇಕು, ಅವಾಗ ಸೆಲೆಕ್ಷನ್ ಆಗ್ತಾ ಇರತ್ತೆ. ಇದನ್ನೇ ಆನ್ ಓಪನ್ ಅಂತ ಹೇಳಿಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಬೇರೆ ಬೇರೆ ಫೋಟೋಸ್ಗಳು ನನಗೆ ಇಲ್ಲಿ ಓಪನ್ ಆಗಿದ್ದಾವೆ. ಇಲ್ಲಿ ನೋಡಿರಿ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದೆ ಹೋಗ್ಬಿಡುತ್ತದೆ ಅಲ್ಲ, ಈಗ ಇದ್ರ ಮೇಲೆ ಬತ್ತು. ಇದು ನಮ್ಮ ಬ್ಯಾಕ್ಗ್ರೌಂಡು. ಈಗ ನನಗೇನು ಬೇಕು, ಇವು ಅಷ್ಟೇ ಕಟ್ ಮಾಡ್ಕೋಬೇಕಾಗಿದೆ. ಅವಾಗ ಇದನ್ನು ಮ್ಯಾಕ್ಸಿಮೈಸ್ ಇಟ್ಕೊಂಡು ಅಲ್ಟ್ ಹಿಡಿದು ಸ್ವಲ್ಪ ಜೂಮ್ ಮಾಡ್ಕೋರಿ, ಅಂದರೆ ಕ್ಲಿಯರಿಟಿ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿಂದ ಲೈಸೋ ಟೂಲ್ ಅಂತ ಸಿಗುತ್ತೆ, ಮ್ಯಾಗ್ನೆಟಿಕ್ ಲೈಸೋ ಟೂಲ್ ಅಂತ ಸಿಗುತ್ತೆ ನಿಮ್ಗೆ. ಇದನ್ನು ತೊಗೊಳ್ಳೋದು ಮ್ಯಾಗ್ನೆಟಿಕ್ ಲೈಸೋ ಟೂಲ್ ಅಂದರೆ ಆಯಸ್ಕಂತಿದ್ದಂಗಿದ್ದು ಎಲ್ಲಿ ನಿಮ್ಗೆ ಅಲ್ಲಿ ಕಲರ್ ಆಗಿ ಕರೆಕ್ಟಾಗಿ ಕಾಣಿಸುತ್ತೆ ಅದನ್ನದ ಸೆಲೆಕ್ಷನ್ ಮಾಡಿ ಕಟ್ ಮಾಡಿ ನಮ್ಗೆ ಈಸಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಈ ಥರ ನಾವು ಕರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೋಬೋದು. ಸುಮ್ಮನೆ ಹೋಗೋದು ಅದ್ರ ಮೇಲೆ ಅಷ್ಟೇ ಸಾಕು, ನೀವು ಹೋಗ್ತಿದ್ದಂಗೆ ಕಟ್ ಆಗಿಬಿಡುತ್ತೆ. ಸೆಲೆಕ್ಷನ್ ಆಯಿತಾ, ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಫೆದರ್ ಕೊಡಬೇಕು, ಯಾಕಂದ್ರೆ ಸ್ಮೂತಾಗಿ ಕಟ್ ಆಗಬೇಕಿದ್ದು, ಹಾರ್ಡ್ ಕಟ್ ಆಗಬಾರ್ದು. ಅಂದರೆ ನೀವು ಸೆಲೆಕ್ಟ್ ಒಳಗೆ ಹೋಗಿ ಅಲ್ಲಿಂದ ಫೆದರ್ ಅಂತ ಸೆಲೆಕ್ಷನ್ ಮಾಡಿ 1.5 ಅಂತ ಇಟ್ಕೊಂಡು ಅದಾದಮೇಲೆ 3 ಟೂಲ್ ತೊಗೋಬೇಕು. ಎಲ್ಲ ಕೆಲಸ ಮುಗಿದಾದಮೇಲೆ ನಂತರ ಎಡಿಟ್ ಒಳಗೆ ಹೋಗಿ ಅದನ್ನು ಕಟ್, ಆಮೇಲೆ ಈ ಫೈಲನ್ನು ಕ್ಲೋಸ್ ಮಾಡ್ಕೊಳ್ಳೋದು. ಯಾಕಂದ್ರೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅಬ್ಜೆಕ್ಟ್, ಆಮೇಲೆ ನೋ ಅಂತ ಸೇವ್ ಅಂತ ಹೇಳಬಾರ್ದು. ನೋ, ಇಲ್ಲಿ ನಮ್ಮ ಪೇಜ್ ಬಂತು, ಇದ್ರ ಮೇಲೆ ಎಡಿಟ್ ಒಳಗೆ ಹೋಗಿ ಇದನ್ನು ಪೇಸ್ಟ್ ಅಂತ ಹೇಳೋದು. ಒಂದು ಹೂವು ತೊಗೊಂಡಿದ್ದೀನಿ ರೀ. ನೆಕ್ಸ್ಟ್ ಏನ್ಬೇಕು ನನಗೆ, ಒಂದು ಹೂವು ಅಂದರೂ ನಾನು ತೊಗೊಂಡೆ, ಅದಾದಮೇಲೆ ಏನ್ಬೇಕು, ಇಷ್ಟೊಂದರೂ ತೊಗೊಂಡಿದ್ದೀನಿ, ಮತ್ತೆ ಇನ್ನೊಂದು ಹೂವು ಬೇಕು. ಇದಕ್ಕೆ ಮ್ಯಾಕ್ಸಿಮೈಸ್ ಇಟ್ಕೊರಿ, ಆಮೇಲೆ ಮ್ಯಾಕ್ಸಿಮೈಸ್ ಮಾಡಿದಾಗ ನಿಮ್ಗೆ ಹಿಂದ್ಗಡೆ ಇರ್ತಕ್ಕಂಥ ಪೇಜಸ್ಗಳು ಕಾಣಿಸ್ತಾವೆ. ಆಮೇಲೆ ನನಗೆ ಈ ಹೂವು ಬೇಕಾಗಿದೆ, ಅವಾಗ ಏನು ಮಾಡ್ಕೊಳ್ಳೋದು, ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡ್ಕೊರಿ. ಯಾವ ಟೂಲಿಂದ ಸೆಲೆಕ್ಷನ್ ಮಾಡ್ಕೊಳ್ಳೋಣ, ಇದನ್ನು ಮ್ಯಾಗ್ನೆಟಿಕ್ ಲೈಸೋ ಟೂಲಿಂದನೇ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಈಸಿಯಾಗಿ ಆಗುತ್ತೆ ಇದೇ ಟೂಲ್ಸಿಂದ ನೀವು ಕರೆಕ್ಟಾಗಿ, ಅಂದರೆ ಹಿಂದ್ಗಡೆ ಕಲರ್ ಪ್ಲೇನ್ ಇರಬೇಕು, ಒಂದೇ ಕಲರ್ ಇತ್ತು ಅಂದರೆ ನೀವು ಈಸಿಯಾಗಿ ಸೆಲೆಕ್ಷನ್ ಮಾಡ್ಬೋದು. ಈ ಥರ
ಅಂದರೆ ಕ್ಲಿಯರಿಟಿ ಕಾಣಿಸ್ತಾ ಇರುತ್ತೆ ಇಮೇಜ್, ಅದಕ್ಕೋಸ್ಕರ ನಮಗೆ ಕರೆಕ್ಟಾಗಿ ಸೆಲೆಕ್ಷನ್ ಆಗುತ್ತೆ. ಓಕೆ, ಸೆಲೆಕ್ಷನ್ ಆಯಿತು, ಡಬಲ್ ಕ್ಲಿಕ್ ಹೊಡೆದು ಬಿಡೋದು. ಅದಾದಮೇಲೆ ಆಗಲೇ ಹೇಳಿದೆ ನಾನು, ಸೆಲೆಕ್ಟ್ ಒಳಗೆ ಹೋಗೋದು, ಸೆಲೆಕ್ಟ್ ಒಳಗೆ ಹೋಗಿ ಫೆದರ್ ಕಂಟ್ರೋಲ್ ಡಿ ಅಂತಿರುತ್ತೆ, ಇದನ್ನು ಓಕೆ ಮಾಡ್ಕೊಳ್ಳೋದು. ಅದಾದಮೇಲೆ ಎಡಿಟ್ ಒಳಗೆ ಹೋಗಿ ಇದನ್ನು ಕಟ್ ಅಂತ ಹೇಳೋದು, ಆಮೇಲೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು, ಫೈಲನ್ನು ಕ್ಲೋಸ್ ಮಾಡಿಬಿಡೋದು. ಅದಾದಮೇಲೆ ನಮ್ಮ ಪೇಜ್ ಮೇಲೆ ಬಂದು ಎಡಿಟ್ ಒಳಗೆ ಹೋಗಿ ಪೇಸ್ಟ್ ಅಂತ ಹೇಳ್ರಿ, ಎರಡು ಹೂವು ಬತ್ತು. ಅದಾದಮೇಲೆ ಈ ಹೂವನ್ನು ಕೂಡ ತೊಗೋಬೇಕು ನಾನು, ಮ್ಯಾಕ್ಸಿಮೈಸ್ ಅಥವಾ ಇಷ್ಟೇ ಇರಲಿ. ಇದಕ್ಕೆ ಡೈರೆಕ್ಟಾಗಿ ಅಂದರೆ ಯಾಕಂದರೆ ಸಣ್ಣ ಸಣ್ಣ ಲಿಪ್ಸ್ ಎಲೆಗಳು ಕೂಡ ಅದಾವೆ, ಇದ್ರ ಹಿಂದೆ ವೈಟ್ ಕಲರ್ ಅದ. ಇದನ್ನೆಲ್ಲ ಒಂದೇ ಕಲರ್ ಇತ್ತು ಹಿಂದ್ಗಡೆ ಅಂದರೆ ಇದಕ್ಕೆ ಈಸಿಯಾಗಿ ನೀವು ಸೆಲೆಕ್ಷನ್ ಮಾಡಬೇಕಾಗಿತ್ತು ಅಂದರೆ ಮ್ಯಾಜಿಕ್ ವಿನ್ ಟೂಲ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಜಸ್ಟ್ ಒಂದ್ಸಾರಿ ಕ್ಲಿಕ್ ಮಾಡಿದ್ರೆ ಸಾಕು, ಪೂರ್ತಿ ಸೆಲೆಕ್ಷನ್ ಆಗಿಬಿಡುತ್ತೆ. ಇದೇ ಒಂದೇ ತಲ ಯಾವುದೇ ಇಮೇಜ್ ನೀವು ಕಟ್ ಮಾಡಿದ್ರು ಅದ್ರ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ತೆಗಿಬೇಕಾಗಿತ್ತು ಅಂದರೂ ಕೂಡ ಅಂದರೆ ಒಂದು ಕಲರ್ ಇರಬೇಕು, ಹಿಂದ್ಗಡೆ ಪ್ಲೇನ್ ಕಲರ್ ಇರಬೇಕು, ಇದರೊಳಗೆ ನಾಲ್ಕೈದು ಕಲರ್ ಮಿಕ್ಸ್ ಇತ್ತು ಹಿಂದೆ ಬ್ಯಾಕ್ಗ್ರೌಂಡ್ ಅಂದರೆ ಕರೆಕ್ಟಾಗಿ ಕಟ್ ಆಗೋದಿಲ್ಲ. ಒಂದು ಕಲರ್ ಇತ್ತು ಅಂದರೆ ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಅದಾದಮೇಲೆ ಇದನ್ನು ಕೂಡ ನಾನು ಸೆಲೆಕ್ಟ್ ಒಳಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ರೀ, ಫೆದರ್ ಒಳಗೆ ಹೋಗ್ಬಿಟ್ಟು ಇದು 1.5 ಫೆದರ್ ಕೊಟ್ಕೊಂಡು ಮೂಟೂಲ್ ತೊಗೊಂಡು ನನಗೇನಾಗುತ್ತೆ ಕಟ್ ಮಾಡಬೇಕಾಗಿತ್ತು ಅಂದರೆ ಈಗ ಹಿಂದ್ಗಡೆದು ಕಟ್ ಆಗುತ್ತೆ. ಇದಕ್ಕೆ ನನಗೆ ಇಷ್ಟೇ ಸೆಲೆಕ್ಷನ್ ಆಗಬೇಕಪ್ಪ ಅಂದರೆ ಅಂದರೆ ಇಲ್ಲಿ ಹಿಂದಿಗೂ ಸೆಲೆಕ್ಷನ್ ಆಗಿದೆ, ಇಲ್ಲಿ ನೋಡ್ರಿ ಬ್ಯಾಕು ಸೆಲೆಕ್ಷನ್ ಆಗಿದೆ. ಇದನ್ನೆಲ್ಲ ನನಗೆ ಸೆಲೆಕ್ಷನ್ ಬೇಕಾಗಿಲ್ಲ, ಅಬ್ಜೆಕ್ಟ್ ಅಷ್ಟೇ ಸೆಲೆಕ್ಷನ್ ಬೇಕಾಗಿದೆ. ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ಸ್ ಸೆಲೆಕ್ಷನ್ ಅಂತ ಮಾಡ್ಕೊಂಬಿಡ್ತೀನಿ. ಇವಾಗ ಇದನ್ನು ಜಗ್ ಇಡ್ಬೋದು, ಇಲ್ಲ ಕಂಟ್ರೋಲ್ ಎಕ್ಸ್ ಕೂಡ ಮಾಡಿ ಈ ಥರನೂ ಕೂಡ ಇಡ್ಬೋದು, ಈಸಿಯಾಗಿ ಆಗಿರುತ್ತೆ. ಇದನ್ನೇ ಮ್ಯಾಕ್ಸಿಮೈಸ್ ಇಟ್ಕೊಳ್ಳೋಣ. ಮೊದಲು ಈ ಥರ ಒಂದು ಪೇಜನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನು, ಇಲ್ಲಿ ಇಷ್ಟು ಇಟ್ಕೊಳ್ಳೋಣ. ಓಕೆ, ಇದನ್ನು ಕೂಡ ಸೈಡಿಗೆ ಸರಿಸ್ಕೊಂಡ್ರಿ. ಇದೇ ಫೋಟೋನ ನಾನು ಏನು ಮಾಡ್ಕೋತಾ ಇದ್ದೀನಿ, ಇಲ್ಲಿ ಮೇಲ್ಗಡೆ ಇಟ್ಕೊಳ್ಳೋಣ. ಫಸ್ಟ್ ಮೇಲಿಂದ ರೆಡಿ ಮಾಡ್ಕೊಳ್ಳೋಣ್ರಿ, ಇಷ್ಟು ಇಟ್ಕೊಂಡು ಇದನ್ನು ಮೇಲ್ಗಡೆ ಇರ್ತಕ್ಕಂಥ ಮುಖ ಕೆಳಗೆ ಹಾಕ್ಬೇಕು ಈ ಹೂವಿಂದ. ಅವಾಗ ಏನು ಮಾಡ್ಕೋಬೇಕು, ಎಡಿಟ್ ಒಳಗೆ ಹೋಗಿ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಫಿಲ್ ವರ್ಟಿಕಲ್ ನೋಡಿ ಕೆಳಗೆ ಹಾಕ್ಬಿಡುತ್ತೆ. ಇನ್ನು ಸ್ವಲ್ಪ ರೊಟೇಷನ್ ಆಗಬೇಕು, ನಮ್ಗೆ ಯಾವ ಥರ ಬೇಕು ಅದೇ ಥರ ಆಗ್ತಿರ್ಬೇಕಪ್ಪ ಅಂದರೆ ಇದಕ್ಕೆ ಈ ಥರ ಮತ್ತೆ ಈ ಕಡೆ ಇರೋದು ಈ ಕಡೆ ಹೋಗಬೇಕಪ್ಪ ಅಂದರೆ ಮತ್ತೆ ಎಡಿಟ್ ಒಳಗೆ ಹೋಗೋದು, ರೊಟೇಷನ್ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗ್ಬಿಟ್ಟು 90 ಡಿಗ್ರಿ ಈ ಥರ ಚೇಂಜಸ್ ಮಾಡ್ಕೋಬೋದು. ಸ್ವಲ್ಪ ಈ ಥರ ಇಟ್ಕೊಳ್ಳೋಣ, ಈ ಥರ ಇಟ್ಕೊಂಡು ಈ ಹೂವು ಅಲ್ಲಿ ತೊಗೊಂಡು ಹೋಗ್ಬೇಕಂದ್ರೆ ಆ ಹೂವಿನ ಲೇಯರ್ ಮೇಲೆ ಬರಬೇಕು, ಒಂದೇ ಲೇಯರ್ ಅದ ಇಲ್ಲಿ ಇಟ್ಕೊಳ್ಳೋಣ. ಸಪೋಸ್ ಇಲ್ಲಿ ಇಟ್ಕೋಬೋದು, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು. ಸಪೋಸ್ ಇಲ್ಲೇ ಇರಲಿ ಅಂದರೆ ಇದನ್ನು ಈ ಥರ ಇಟ್ಕೊಳ್ಳೋಣ. ಇದೇ ಥರ ಇನ್ನೊಂದು ಈ ಕಡೆ ಆಗಬೇಕು. ಅವಾಗ ಏನು ಮಾಡೋದು, ಇದೇ ಲೇಯರನ್ನು ಡುಪ್ಲಿಕೇಟ್ ಮಾಡ್ಕೋಬೇಕು. ಲೇಯರ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಡುಪ್ಲಿಕೇಟ್ ಲೇಯರ್ ಲೇಯರ್ ಟೂ ಇದೇ ಲೇಯರ್ನ ಇಲ್ಲಿ ಕಾಪಿ ಆಯ್ತು ಅಂದರೆ ಇದರಲ್ಲಿ ಒಂದು ಬಂದಿದೆ ಅಂತ ಜಗ್ಗಿ ತೊಗೊಂಡು ಬಂದ್ಬಿಡೋದು. ಇದಕ್ಕೆ ಈ ಕಡೆ ರೊಟೇಷನ್ ಆಗಬೇಕಾಗಿತ್ತಪ್ಪ ಅಂದರೆ ಎಡಿಟ್ ಒಳಗೆ ಹೋಗೋದು, ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಇಂದ ಫಿಲ್ ಹಾರಿಜಾಂಟಲ್ ಅಂತ ಹೇಳೋದು, ರೊಟೇಷನ್ ಆಗಿಬಿಡುತ್ತೆ. ಇಷ್ಟು ತೊಗೊಂಡೆ. ಅದಾದಮೇಲೆ ಹೂವು ಅಂದರೆ ತೊಗೊಂಡಿದ್ದೀನಿ ರೀ, ಈ ಹೂವಿಲಿಂದ ನೀವು ಇಲ್ಲೇ ಇಲ್ಲೇನು ಕೂಡ ಮಾಡ್ಕೋಬೋದು, ಈ ಥರ ಡಿಸೈನ್ ಕೂಡ ಇಟ್ಕೊಂಡ್ಬಿಡ್ಬೋದು. ಇದನ್ನು ಡುಪ್ಲಿಕೇಟ್ ಮಾಡ್ಕೋರಿ ಅಥವಾ ಇದೇ ಹೂವಿನ ಸ್ವಲ್ಪ ದೊಡ್ಡದಾಗಿನೂ ಕೂಡ ಮಾಡ್ಕೊಂಬಿಡ್ಬೋದು. ಅವಾಗ ಇದಕ್ಕೆ ದೊಡ್ಡದಾಗಬೇಕು ಅಥವಾ ಇದಕ್ಕೆ ಸಣ್ಣ ಇದನ್ನೇ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ ಇನ್ನೊಂದು, ಅವಾಗ ಏನು ಮಾಡ್ಕೊಳ್ಳೋದು ಮತ್ತು ಲೇಯರ್ ಒಳಗೆ ಹೋಗಿ ಇದನ್ನು ಡುಪ್ಲಿಕೇಟ್ ಅಂತ ಹೇಳ್ಬೋದು. ನೀವು ಡುಪ್ಲಿಕೇಟ್ ಆಗಿರುತ್ತೆ, ಒಂದು ಕಡೆ ಇಟ್ಕೊಳ್ಳೋಣ. ಆಮೇಲೆ ಇದೇ ಲೇಯರ್ ಮೇಲೆ ಒಂದೇ ಲೇಯರ್ ಮೇಲೆ ಬಂದು ಇದನ್ನು ಇಷ್ಟು ಇಟ್ಕೊಂಡು ಇದನ್ನೇ ಸ್ವಲ್ಪ ದೊಡ್ಡದು ಮಾಡ್ಕೋತಾ ಇದ್ದೀನಿ ರೀ. ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಇಲ್ಲಿಂದ ಸ್ಕೇಲ್ ಶಿಫ್ಟ್ ಹಿಡಿದು ಸ್ಕೇಲ್ ಮಾಡ್ಕೋಬೇಕು ಕರೆಕ್ಟಾಗಿ, ಈ ಥರ ದೊಡ್ಡದಾಗಿ ಸ್ಕೇಲ್ ಆಗಿರುತ್ತೆ. ಇದನ್ನು ಎಂಟರ್ ಮಾಡ್ಕೋತಾ ಇದ್ದೆ, ಇಷ್ಟೇ ಇರಲಿ. ಇದೇ ಹೂವು ಈ ಕಡೆ ಬರಬೇಕು ನನಗೆ, ಅವಾಗ ಏನು ಮಾಡ್ಕೊಳ್ಳೋದು ಮತ್ತು ಇದನ್ನೇ ಡುಪ್ಲಿಕೇಟ್ ಲೇಯರ್ ಒಳಗೆ ಹೋಗಿ ಇಲ್ಲಿನ ಡುಪ್ಲಿಕೇಟ್ ಇಟ್ಕೋಬೇಕು. ಇದನ್ನೇ ಶಿಫ್ಟ್ ಹಿಡಿದು ಈ ಕಡೆ ಸರಿಸಿದ್ರೆ ಕರೆಕ್ಟಾಗಿ ಬರುತ್ತೆ. ಇಷ್ಟು ಇಟ್ಕೊಳ್ಳೋಣ. ಸ್ವಲ್ಪ ಇದ್ರದ್ದು ಮುಖನೂ ಕೂಡ ಈ ಕಡೆ ಆಗಬೇಕಾಗಿತ್ತು ಅಂದರೆ ಎಡಿಟ್ ಒಳಗೆ ಹೋಗೋದು, ಟ್ರಾನ್ಸ್ಫಾರ್ಮ್ ಫಿಲ್ ಹಾರಿಜಾಂಟಲ್ ಈ ಥರ ಸರಿಸ್ಕೊಳ್ಳೋದು. ಎರಡು ಕಡೆ ಆಗಿದೆಯಾ? ಈಗೇನು ಮಾಡೋದು, ಇಷ್ಟೆಲ್ಲ ಅಂತೂ ನಾನು ಮಾಡ್ಕೊಂಡಿದ್ದೀನಿ. ಈಗೇನು ಮಾಡಬೇಕಾಗಿದೆ, ಇದರಲ್ಲಿ ಯಾರ್ದಾದ್ರು ಹುಡುಗಿ ಫೋಟೋ ಹಾಕ್ಬೋದು ಅಥವಾ ಬೇರೆಯವ್ರು ಯಾರಾದರೂ ಫೋಟೋ ಹಾಕ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾನು ಇದರಲ್ಲಿಂದಾನೆ ಒಂದು ಡಿಸೈನ್ ಮಾಡ್ಕೋತಾ ಇದ್ದೀನಿ ಅಥವಾ ಬೇರೆ ಇಮೇಜಿದು ಕೂಡ ತೊಗೋಬೋದು. ನಿಮ್ಮ ಕಡೆ ಯಾವ ಥರ ಇಮೇಜ್ ಇದೆ ಅದನ್ನು ತೊಗೊಂಡು ಕೂಡ ನೀವು ಡಿಸೈನ್ ಮಾಡ್ಕೋಬೋದು. ಈಗ ನನಗೇನು ಬೇಕು, ಇದರಲ್ಲಿ ಇದರಲ್ಲಿಂದಾನೆ ನನಗೊಂದು ಹೂವು ರೆಡಿ ಮಾಡ್ಕೋಬೇಕು ಅಥವಾ ಇದರಲ್ಲಿಂದಾನೆ ನಾನೊಂದು ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಣ್ಣ ಮಾಡ್ಕೋತೀನಿ ರೀ. ಇಲ್ಲೇ ಆಟೋ ಸೆಲೆಕ್ಷನ್ ಒಳಗೆ ಹೋಗ್ಬಿಟ್ಟು, ಸಾರಿ, ಶೋ ಬೌಂಡಿಂಗ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕಂಟ್ರೋಲರ್ಸ್ ಬರ್ತಾವೆ, ಸಣ್ಣ ಮಾಡ್ಕೊಳ್ಳೋದು, ಇಲ್ಲೇ ಇಟ್ಕೊಳ್ಳೋಣ. ಎಂಟರ್. ಓಕೆ, ಇದನ್ನು ಸ್ವಲ್ಪ ಈ ಕಡೆ ನೀವು ಮೌಸ್ದಿಂದನೂ ಕೂಡ ಈ ಥರ ಅದರ ಅಬ್ಜೆಕ್ಟ್ ಮೇಲೆ ಹೋಗಿ ಮೌಸ್ ಒಳಗೆ ರೈಟ್ ಕ್ಲಿಕ್ ಮಾಡಿದರೆ ಲೇಯರ್ ಟು ಈ ಥರ ಲೇಯರ್ ಡೈರೆಕ್ಟಾಗಿ ಕಾಣಿಸ್ತಾವ, ನೀವು ಸೆಲೆಕ್ಷನ್ ಮಾಡಿಕೊಂಡು ಕೆಲಸ ಮಾಡ್ಕೋಬೋದು. ರೈಟ್ ಕ್ಲಿಕ್ ಮಾಡೋದು, ಈ ಥರ ಇಟ್ಕೊಳ್ಳೋದು. ಈಗ ನನಗೆ ಇದೇ ಡುಪ್ಲಿಕೇಟ್ ಆಗಬೇಕಲ್ವ, ಯಾವುದನ್ನು ಇದನ್ನು ಡುಪ್ಲಿಕೇಟ್ ಮಾಡ್ಕೋಬೇಕು. ಲೇಯರ್ 1 ಕಂಟ್ರೋಲ್ ಜೆ ಅಂತ ಹೊಡೀರಿ, ಡುಪ್ಲಿಕೇಟ್ ಆಗ್ತದೆ, ಇಲ್ಲಿ ತೊಗೊಂಡೋಗ್ರಿ. ಮತ್ತೇನು ಮಾಡೋದು, ಕಂಟ್ರೋಲ್ ಜೆ, ಈ ಥರ ಡುಪ್ಲಿಕೇಟ್ ಬೇರೆ ಬೇರೆ ಮಾಡ್ಕೋತ ಹೋಗ್ಬೋದು. ಸಪೋಸ್ ನಾವು ಬೇರೆ ಥರ ಮತ್ತು ಇದರೊಳಗೆ ಫೋಟೋಸ್ ಸ್ವಲ್ಪ ಚೇಂಜಸ್ ಮಾಡಬೇಕಪ್ಪ ಅಂದರೆ ಇದನ್ನೆಲ್ಲ ಬಂದ್ ಮಾಡ್ಕೋರಿ. ಸಾರಿ, ಇದು ಇರಲಿ, ಈ ಲೇಯರ್ ಬಂದು. ಈಗ ಇದರಲ್ಲಿ ನಾನು ಒಂದು ಫೋಟೋ ತೊಗೊಂಡು ಬರ್ತೀನಿ. ಅವಾಗ ಏನು ಮಾಡೋದು, ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳಬೇಕು. ಬೇರೆ ಯಾರಾದರೂ ನಿಮಗೆ ಫೋಟೋ ಬೇಕಾಗಿತ್ತಪ್ಪ, ಯಾರ್ದೋ ಒಂದು ಬೇಕಾಗಿತ್ತು ಅಂದರೆ ಓಪನ್ ಅಂತ ಹೇಳ್ಕೊಂಡು
ನಿಮ್ಗೆ ಯಾರ್ದು ಫೋಟೋ ಬೇಕಾ ಅವ್ರ ಫೋಟೋ ನೀವು ತಂದು ಡಿಸೈನ್ ಮಾಡ್ಕೋಬೋದು. ನನ್ನ ಕಡೆ ಇರ್ತಕ್ಕಂಥ ನಾನು ಫೋಟೋಸ್ ತೊಗೊಂಡು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲೊಂದು ಫೋಟೋ ಅದ, ಇದನ್ನು ಓಪನ್ ಮಾಡಿ ನೋಡೋಣ ಪ್ರಿವ್ಯೂ. ಈ ಫೋಟೋನ ನಾನು ನಿನ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಡಿಸೈನ್ ಮಾಡ್ಕೋಬೇಕಾಗಿದೆ. ಅವಾಗ ನಾನು ಏನು ಮಾಡ್ಕೋತಾನೆ ರೀ, ಇದನ್ನೇ ಓಪನ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಬೇರೆ ಬೇರೆ ಫೋಟೋಸ್ ಕೂಡ ನನ್ನ ಕಡೆ ಇದ್ದಾವೆ, ಅದನ್ನು ಕೂಡ ನೀವು ತೊಗೊಂಡು ಕೆಲಸ ಮಾಡ್ಬೋದು. ಯಾವುದು ಇದೇ ಫೋಟೋ ತೊಗೊಳ್ಳೋಣ, ಓಪನ್ ಅಂತ ಮಾಡಿಕೊಂಡೆ. ಈಗೇನು ಮಾಡಬೇಕು, ಇದ್ರ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ತೆಗಿಬೇಕು. ಮೊದಲು ವೈಟ್ ಬ್ಯಾಕ್ಗ್ರೌಂಡ್ ಕೂಡ ಬಂದಿರುತ್ತೆ. ಈ ವೈಟ್ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ತೆಗಿಬೇಕಾಗಿತ್ತು ಅಂದರೆ ಇಲ್ಲಿ ಮ್ಯಾಜಿಕ್ ವಿಂಡೋದ್ರು ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಸೆಲೆಕ್ಷನ್ ಆಗ್ತಾ ಇರೋದಿಲ್ಲ. ಆವಾಗ ಈ ಫೋಟೋನು ಕೂಡ ಸ್ವಲ್ಪ ಕರೆಕ್ಟಾಗಿಲ್ಲ, ಇದನ್ನು ಕ್ಲೋಸ್ ಮಾಡಿಕೊಂಡು ಬೇರೆ ಫೋಟೋನೇ ತೊಗೊಳ್ಳೋಣ. ಫೈಲ್ ಓಪನ್, ಓಪನ್ ಮಾಡಿಕೊಂಡು ಈ ಥರ ಕ್ಯಾಮ್ರಾ ಹಿಡಿದಿರೋ ಫೋಟೋನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ, ಓಪನ್ ಆಗುತ್ತೆ. ಇದನ್ನೇ ಮ್ಯಾಕ್ಸಿಮೈಸ್ ಮಾಡಿಕೊಂಡು ಮ್ಯಾಜಿಕ್ ವಿನ್ ಟೂಲಿಂದನೇ ಈ ಥರ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಸ್ವಲ್ಪ ಹೊಟ್ಟೆ ಮೇಲೇನು ಕೂಡ ಸೆಲೆಕ್ಷನ್ ಯಾಕಂದರೆ ವೈಟದಲ್ಲಿ ಅದನ್ನು ತೆಗಿಬೇಕಾಗಿತ್ತು ಅಂದರೆ ಇಲ್ಲಿ ಡಿ ಸೆಲೆಕ್ಷನ್ ಇಟ್ಕೊಂಡು, ಸಾರಿ ಇನ್ನೊಂದು ಸರ್ತಿ ಸೆಲೆಕ್ಷನ್ ಇಲ್ಲಿ ಸ್ವಲ್ಪ ತೆಗೆಯೋಣ. ಈ ಥರ ಸೆಲೆಕ್ಷನ್ ಎಲಿಪ್ಸಲ್ ಟೂಲ್ ತೊಗೊಂಡು ಡಿ ಸೆಲೆಕ್ಷನ್ ಇಟ್ಕೊಂಡು ತೆಗೆದ್ಬಿಡೋದು, ಕರೆಕ್ಟಾಗಿ ಆಗಿಬಿಡುತ್ತೆ. ಆಯ್ತಾ, ಇಲ್ಲಿನೂ ಕೂಡ ಕ್ಯಾಮ್ರಾ ಮೇಲೆ ಸ್ವಲ್ಪ ಬಂದಿದೆ ನೋಡಿರಿ, ಈ ಥರ ಕ್ಯಾಮ್ರಾ ಮೇಲೇನು ಕೂಡ ಬರಲಾರ್ದಂಗೆ ನೋಡ್ಕೋಬೇಕು. ಎಲ್ಲರ ಏನೇನು ಆಗಿರ್ತಾವೆ ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ನೀವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಷ್ಟೆಲ್ಲ ಆಯಿತಾ? ಈಗೇನು ಮಾಡೋದು, ಬ್ಯಾಕ್ಗ್ರೌಂಡು ಕೂಡ ಸೆಲೆಕ್ಷನ್ ಆಗಿದೆ, ಸೆಲೆಕ್ಟ್ ಒಳಗೆ ಹೋಗಿ ಇನ್ನೊಂದು ಸೆಲೆಕ್ಷನ್ ಅಂತ ಹೇಳಬೇಕು, ಅಬ್ಜೆಕ್ಟ್ ಅಷ್ಟೇ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಆಮೇಲೆ ಫಿಲ್ಟರ್ ಸೆಲೆಕ್ಟ್ ಒಳಗೆ ಹೋಗಿ ಸ್ವಲ್ಪ ಫೆದರ್ನ ಕೊಡೋಣ, ಅದಕ್ಕೆ ಫೆದರ್ 1.5. ಈಗ ಅದನ್ನೇ ಎಡಿಟ್ ಒಳಗೆ ಹೋಗಿ ಕಟ್ ಅಂತ ಹೇಳಿಬಿಡೋದು, ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋದು. ಇಲ್ಲಿ ಬಂದುಬಿಟ್ಟು ಅದನ್ನೇ ಫೈಲ್ ಒಳಗೆ ಹೋಗಿ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಪೇಸ್ಟ್ ಅಂತ ಇಟ್ಕೊಳ್ಳೋಣ. ಗೊತ್ತಾ, ಇದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗಿದೆ ಅಪ್ಪ. ಅವಾಗ ಏನು ಮಾಡ್ಕೊಳ್ಳೋದು, ಮೇಲ್ಗಡೆನೇ ಪಾಯಿಂಟ್ಸ್ ಬಂದಿರುತ್ತೆ, ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋದು. ಎಂಟರ್. ಈ ಹೂವನ್ನು ಕೂಡ ಸ್ವಲ್ಪ ದೊಡ್ಡದು ಮಾಡಬೇಕು, ಅದಕ್ಕೆ ಮ್ಯಾಚ್ ಆಗಿರೋ ಥರ ಸಿಫ್ಟ್ ಹಿಡಿದು ದೊಡ್ಡದು ಮೇಲ್ಗಡೆ ಸ್ವಲ್ಪ ಮೇಲೆ ಸರಿಸ್ರಿ ಈ ಥರ. ಎಂಟರ್. ನೆಕ್ಸ್ಟ್ ಈ ಹೂವನ್ನು ಕೂಡ ದೊಡ್ಡದಾಗಬೇಕು, ಅದೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಕಂಟ್ರೋಲ್ ಟಿ ಮಾಡಿ ಅದನ್ನೇ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಸಪೋಸ್ ಈ ಕಂಟ್ರೋಲ್ ಯಾವ ಥರ ಬರ್ತಾ ಇದೆ ನೀವು ಹೇಳ್ಬೋದು, ಕನ್ಫ್ಯೂಸ್ ಆಗಿಬಿಡ್ರಿ. ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್, ಇಲ್ಲಿಂದ ಸ್ಕೇಲ್ ಅಂತ ತಗೋತಾ ಇದ್ದೀನಿ, ಅದನ್ನೇ ನಾನು ಎಡಿಟ್ ಮಾಡ್ಕೋತಾ ಇದ್ದೀನಿ. ಎಂಟರ್. ಈ ಥರ ಎಡಿಟ್ ಆಯಿತಾ, ಕೆಳಗಡೆ ಹೂವನ್ನು ಕೂಡ ಬಂದಿದೆ. ನೆಕ್ಸ್ಟ್ ಈ ಶೋಭೆ ಹೂವು ತೆಗೀರಿ, ಈ ಥರ ಕಂಟ್ರೋಲ್ಸ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇದ್ರ ಒಳಗಡೆನೆ ಕೆಳಗಡೆ ಇನ್ನೂ ಸ್ವಲ್ಪ ಹೂವು ಅಥವಾ ಗಾರ್ಡನ್ ಅಥವಾ ಏನೋ ಒಂದು ಹಾಕಬೇಕಾಗಿದೆ ನನಗೆ, ಅವಾಗ ಏನು ಮಾಡ್ಬೋದು ನೀವು, ಮತ್ತು ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ಬೋದು. ಬೇರೆ ಬೇರೆ ಫೋಟೋಸ್ ಕೂಡ ಸಿಗ್ತಾವೆ, ಆ ಫೋಟೋಸು ಕೂಡ ನೀವು ತಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ನನಗೆ ಈ ಥರ ಬ್ಯಾಕ್ಗ್ರೌಂಡ್ ಇರುತ್ತೆ, ಇದನ್ನೇ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಇದನ್ನೇನು ಮಾಡ್ತೀನಿ ರೀ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋತಾ ಇದ್ದೀನಿ, ಮ್ಯಾಕ್ಸಿಮೈಸ್. ಇಲ್ಲಿಂದ ಕಂಟ್ರೋಲ್ ಟಿ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಓಕೆ, ಈಗ ಇದೇ ಫೋಟೋನ ಅದರ ಹಿಂದ್ಗಡೆ ಇಟ್ಕೊಳ್ಳೋಣ, ಎಲ್ಲರ್ಕಿಂತ ಹಿಂದ್ಗಡೆ. ಗೊತ್ತಾ, ಈ ಥರ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೂಡ ಬಂದಿದೆ, ಈ ಥರ ನೋಡ್ಕೋಬೋದು. ಇದನ್ನೇ ಕಂಟ್ರೋಲ್ ಸ್ವಲ್ಪ ಒಪಾಸಿಟಿ ಕೂಡ ಕಡಿಮೆ ಮಾಡ್ಕೋಬೋದು ಬ್ಯಾಕ್ಗ್ರೌಂಡ್ದು, ಈ ಥರ ಒಪಾಸಿಟಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ಬೇಕಾಗಿಲ್ಲ ಅಂದರೆ ತೆಗೆದು ಬಿಡ್ರಿ, ಬೇರೆ ಕಲರ್ ಹಾಕಿ ನೋಡೋಣ ಅಂತ ಇಷ್ಟ ಆಯಿತು. ಬೇರೆ ಬೇರೆ ಗಾರ್ಡನ್ ಹಾಕ್ಬೋದು, ಬೇರೆ ಬೇರೆ ಇದನ್ನು ನೀವು ಆರಾಮ್ ಸರಿ ಈಸಿಯಾಗಿ ಹಾಕ್ಕೋಬೋದು. ಇದಾದಮೇಲೆ ನಾನು ಹಿಂದ್ಗಡೆ ಒಂದು ಕಲರ್ ಹಾಕೋತಾ ಇದ್ದೀನಿ, ಇದನ್ನೇ ಒಂದು ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಜೆ ಸಿಫ್ಟ್ ಹಿಡಿದು ಈ ಕಡೆ ಇಟ್ಕೊಂಡು ಇದರದ್ದು ಒಪಾಸಿಟಿ ಸ್ವಲ್ಪ ಕಡಿಮೆ 20 ಅಂತ ಇಟ್ಕೊಳ್ರಿ. ಕೀಬೋರ್ಡ್ ಒಳಗೆ ಡೈರೆಕ್ಟ್ 20 ಅಂತ ಬರೆದು ಈ ಲೇಯರ್ ಹಿಂದ್ಗಡೆ ಇಟ್ಕೊಳ್ಳೋದು. ಇದನ್ನೇ ಇನ್ನೊಂದು ಡುಪ್ಲಿಕೇಟ್ ಇಟ್ಕೊಳ್ಳೋದು ಈ ಕಡೆ ಬರಲಿ. ಓಕೆ, ಈ ಥರ ಇಟ್ಕೊಳ್ಳೋಣ, ಸ್ವಲ್ಪ ಇದು ಮುಂದೆ ಬರಲಿ ಸಾಕಾ. ಈ ಥರ ನಾನು ಇಟ್ಕೊಂಡಿದ್ದೀನಿ. ಓಕೆ, ಇದು ಸ್ವಲ್ಪ ಈ ಕಡೆ ಸರಿಸೋಣ. ಇದು ಅದರ ಮೇಲ್ಗಡೆ ಇದ್ದಂಗೆ ಅದೆಲ್ಲ ಯಾರು ಎಲ್ಲರಿಗಿಂತ ಕೆಳಗಡೆ ಇಟ್ಕೊಳ್ಳೋದು, ಇದು ಮೇಲ್ಗಡೆ ಅದ. ಓಕೆ, ನೆಕ್ಸ್ಟ್ ಇಲ್ಲೇ ಸೆಲೆಕ್ಷನ್ ನೋಡ್ಕೋಬೋದು ನೀವು ಮೇಲ್ಗಡೆ ಕೆಳಗಡೆ ಯಾವುದದ ಅಂತೇಳಿ. ಈಗ ಇದರಿಂದ ಒಂದು ಕಲರ್ ನ್ಯೂ ಲೇಯರ್ ತೊಗೊಳ್ಳೋದು, ಇಲ್ಲಿಂದನೇ ಇಲ್ಲಿಂದ ನೀವು ಡಿಲೀಟ್ ಹಾಕೊಂಡು ಬಾಕ್ಸಿಂದ ತೊಗೋಬೋದು. ನ್ಯೂ ಲೇಯರ್ ತೊಗೊಂಡು ಬಕೆಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಗ್ರೇಡೆಂಟ್ ಅಂತ ಸಿಗುತ್ತೆ. ಈ ಗ್ರೇಡೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎಷ್ಟು ಕಲರ್ ಬೇಕು, ಇಲ್ಲಿ 5-6 ಕಲರ್ ಬೇಕು ಅಥವಾ 2 ಕಲರ್ ಬೇಕಾಗಿತ್ತು ಅಂದರೆ 2 ಕಲರ್ ಮೇಲೆ ಸೆಲೆಕ್ಷನ್ ಮಾಡಿ ಮೇಲಿಂದ ಕೆಳಗಡೆ ಸೀದಾ ಒಂದು ಜಗ್ ಬಿಡೋದು, ಒಂಥರ ಕಲರ್ ಬರುತ್ತೆ. ಬರ್ತಿದ್ದಂಗೆ ಆ ಲೇಯರ್ ಎಲ್ಲರಿಗಿಂತ ಕೆಳಗಡೆ ಇಡೋದು ಇಷ್ಟು. ಓಕೆ, ಆಮೇಲೆ ಈ ಅಬ್ಜೆಕ್ಟ್ ನಮ್ಮ ಕಲರ್ ಕೂಡ ಚೇಂಜ್ ಮಾಡ್ಬೋದು, ಅಥವಾ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಕಲರ್ ಕಂಟ್ರೋಲ್ ಯು ಅಂತ ಹೊಡೀರಿ ಕೀಬೋರ್ಡ್ ಒಳಗೆ ಶಾರ್ಟ್ಕಟ್ ಒಳಗೆ. ಅಥವಾ ನೀವು ಇಮೇಜ್ ಒಳಗೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಫುಲ್ ಸ್ಯಾಚುರೇಷನ್ ಅಂತ ಸಿಗುತ್ತೆ, ಅದರ ಮೇಲೆ ಹೋಗ್ಬಿಟ್ಟು ನೀವು ಈ ಥರ ಕಲರು ಕೂಡ ಚೇಂಜಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಕಲರ್ಸ್ ಬೇಕು ಆ ಥರ ಕಲರ್ಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಕೂಡ ಕೆಲಸವನ್ನು ಮಾಡ್ಕೋಬಿಡ್ಬೋದು. ಈ ಥರ ಬೇರೆ ಬೇರೆ ಅಬ್ಜೆಕ್ಟ್ಗಳಿಗೂ ಮತ್ತು ಈ ಥರ ಸಿಂಪಲ್ಲಾಗಿ ಎಡಿಟ್ ಮಾಡ್ಕೋಬೋದು ಇಷ್ಟೇ. ಓಕೆ, ನೆಕ್ಸ್ಟ್ ಇದರ ಹಿಂದ್ಗಡೆ ಸ್ವಲ್ಪ ಇನ್ನೂ ವೈಟ್ನೆಸ್ ಕ್ರಿಯೇಟ್ ಆಗಬೇಕು ಅಪ್ಪ. ಅವಾಗ ಏನು ಮಾಡ್ಕೋಬೋದು ನಾವು, ಸ್ವಲ್ಪ ಈ ಕಡೆ ಒಳಗೆ ಸರಿಸ್ಬಿಡ್ರಿ. ಓಕೆ, ನೆಕ್ಸ್ಟ್ ನಮಗೆ ಅಬ್ಜೆಕ್ಟ್ ಮೇಲೆ ಹೋಗ್ಬಿಟ್ಟು ಇದೇ ಲೇಯರ್ ಮೇಲೆ ಮೇಲ್ಗಡೆ ಲೇಯರ್
एफ ಹೋಗೋದು ಇಲ್ಲಿಂದ ಔಟರ್ ಗ್ಲೋ ಇದರ ಡ್ರಾಪ್ ಶಾಡೋ ಬೇರೆ ಬೇರೆ ಸಿಗ್ತೋ ನನಗೆ ಔಟರ್ ಗ್ಲೋ ಮೇಲೆ ಹೋಗ್ತಾ ಇದೀನಿ ಹೋಗ್ಬಿಟ್ಟು ಅಂದ್ರೆ ಹಿಂಗಡೆ ಸ್ವಲ್ಪ ಶಾಡೋ ವೈಟ್ ಆಗಿ ಕಲರ್ ತಗೊಳ್ಳಕ್ಕೆ ಹೋಗ್ತಾ ಇದೀನಿ ಈ ತರ ಇಲ್ಲಿಂದ ಚೇಂಜಸ್ ಮಾಡ್ಕೋಬಹುದು ಇದು ಸ್ಕ್ರೀನ್ ಸ್ವಲ್ಪ ಜಾಸ್ತಿ ಇದು ಸ್ಮೂತ್ನೆಸ್ ಇದು ಸ್ಪ್ರೆಡ್ ಸ್ವಲ್ಪ ದೊಡ್ಡದು ಸಣ್ಣದಾಗುತ್ತೆ ಈ ತರ ಇಟ್ಕೋಬಹುದು ಇಲ್ಲೆಲ್ಲ ಸೆಟ್ಟಿಂಗ್ಸ್ ಇರ್ತೋ ನೀವು ಚೇಂಜಸ್ ಮಾಡ್ಕೊಂಡು ಈಜಿಯಾಗಿ ನೋಡ್ಕೊಬಹುದು ಈ ತರ ನಾವು ಆರಾಮ ಸರಿಯಾಗಿ ಈಜಿ ಮಾಡ್ಕೋಬಹುದು ಯಾವುದೇ ಫೋಟೋ ಇದ್ದಿರಬಹುದು ಹಿಂಗಡೆ ಬ್ಯಾಕ್ ಗ್ರೌಂಡ್ ಹಾಕೋದಾಗಿರ್ಬೋದು ಈ ತರ ಬೇರೆ ಬೇರೆ ಇಡೋದಾಗಿರ್ಬೋದು ಮತ್ತೆ ಈ ತರ ಡಿಸೈನ್ಸ್ ಗಳು ಮಾಡೋದಾಗಿರ್ಬೋದು ಸಪೋಸ್ ಅವರ ಹೆಸರು ಏನಾದರೂ ಬರಿಬೇಕಾಗಿತ್ತು ಅಂದ್ರೆ ಇಲ್ಲಿ ಟಿ ಅಂತ ಇರುತ್ತೆ ಇಲ್ಲಿ ಟಿ ಅಂತ ಇರುತ್ತೆ ಇಲ್ಲಿಂದ ನೀವು ಕ್ಲಿಕ್ ಮಾಡಿ ಬರಿಬೋದು ಏನಂತ ಬರಿ ವಿಂಡೋಸ್ ಅಂತ ಬರಿಬೋದು ಅಥವಾ ಏನೋ ಫೋಟೋಶಾಪ್ ಅಂತ ಬರೆದು ಬಿಡ್ತೀನಿ ನಾನು ಕನ್ನಡ ಬರ್ತಾ ಇದೆ ಕ್ಲಿಕ್ ಮಾಡ್ಕೊ ಇಲ್ಲಿಂದ ನುಡಿ ಅಕ್ಷರನ ಚೇಂಜ್ ಮಾಡ್ಕೋಬೇಕು ನುಡಿ ಅಕ್ಷರ ಚೇಂಜ್ ಮಾಡ್ಕೊಂಡು ಈಗ ನೀವು ಬರಿಬಹುದು ಫೋಟೋಶಾಪ್ ಅಂತ ಹೇಳಿ ಫೋಟೋಶಾಪ್ ಅಂತ ಬರಿತಾ ಇದೀನಿ ಮತ್ತೆ ಫೋಟೋಶಾಪ್ ಎಡಿಟ್ ಅಂತ ಬರ್ಕೊಳ್ಳೋಣ ಫೋಟೋಶಾಪ್ ಎಡಿಟ್ ಅಂತ ಬರೆದ್ಬಿಟ್ಟಿದ್ದೀನಿ ಮೂ ಟೂಲ್ ತಗೊಳ್ಳೋದು ನೋಡ್ರಿ ಈ ತರ ಬರೆದಿದ್ದೀನಿ ಇದನ್ನೇ ಸ್ವಲ್ಪ ಶಾರ್ಟ್ ಆಗಿ ಮೇಲ್ಗಡೆ ಅಥವಾ ಕೆಳಗಡೆ ಹಾಕಬೇಕಾಗಿತ್ತು ಅಂದ್ರೆ ನೀವು ಈಸಿಯಾಗಿ ಹಾಕೋಬಹುದು ಅಕ್ಷರ ಬಹಳ ದೊಡ್ಡದಾಗಿದೆ ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಇಲ್ಲಿಂದ ಸ್ಕೇಲ್ ಅಂತ ತಗೊಂಡ್ರೆ ಸಾಕು ಹಿಂಗೆ ಮುಂದಿಡ್ದು ಇದನ್ನ ಈ ತರ ಜಗ್ಬಹುದು ಎಂಟರ್ ನೀವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬಹುದು ಫೋಟೋಶಾಪ್ ಎಡಿಟ್ ಅಥವಾ ಇಲ್ಲಿ ಇಟ್ಕೋತಿದ್ರೆ ಇಲ್ಲಿ ಇಟ್ಕೋಬಹುದು ಸಪೋಸ್ ನೀವೇ ಮಾಡಿರೋ ಫೋಟೋ ಅಥವಾ ವಾಟರ್ ಮಾರ್ಕ್ ಹಾಕ್ತಿರ್ತೀರಿ ಈ ತರ ಎಲ್ಲ ಯೂಸ್ ಮಾಡ್ಕೊಳ್ಳಿಕ್ಕೆ ಅದು ಹಾಕ್ಬೋದು ಸಪೋಸ್ ಇಲ್ಲೇ ಬೇಕಾಗಿತ್ತು ಅಪ್ಪ ಅಂದ್ರೆ ಇಲ್ಲೇ ಬರಿಬೋದು ಸಪೋಸ್ ಇಲ್ಲಿಂದಾನೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದ್ರೆ ಕಂಟ್ರೋಲ್ ಟಿ ಮಾಡಿ ಈ ತರ ಮೇಲ್ಗಡೆ ತಗೊಂಡು ಎಂಟರ್ ಮಾಡ್ಕೊಳ್ಳೋದು ಎಂಟರ್ ಮಾಡಿ ಇದರ ಕಲರ್ ಕೂಡ ಬೇರೆದ ಇಡಬೇಕಾಗಿದೆ ಅಂದ್ರೆ ನೀವು ಕಲರ್ ಕೂಡ ಬೇರೆದ ಇಡಬಹುದು ಇಲ್ಲಿ ಎಫ್ ಒಳಗೆ ಹೋಗೋದು ಇಲ್ಲಿಂದ ಕಲರ್ ಓವರ್ಲೈಸ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಈ ತರ ಅಕ್ಷರ ಕಲರ್ ಕೂಡ ನೀವು ಇಡಬಹುದು ನೋಡಿ ಕಲರ್ ಕೂಡ ಬರುತ್ತೆ ಇಲ್ಲಿಂದ ಕಲರ್ ಚೇಂಜ್ ಮಾಡಬಹುದು ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಒಳಗೆ ನೀವು ಇಡಬಹುದು ಬಹಳ ಈಜಿಯಾಗಿ ಇದರೊಳಗೆ ಏನು ಹಾರ್ಡ್ ಇಲ್ಲ ಬರ್ತಾ ಇದ್ದೀರಿ ಈ ತರ ಇಡಬಹುದು ಓಕೆ ಇದನ್ನ ಓಕೆ ಮಾಡ್ಕೊಳ್ಳೋಣ ಈ ತರ ಟೆಕ್ಸ್ಟ್ ಕೂಡ ಬರಿಬಹುದು ಮತ್ತೆ ನಿಮಗೆ ಯಾವ ತರ ಬೇಕು ಆ ತರ ಎಡಿಟ್ ಕೂಡ ಮಾಡಬಹುದು ಇದನ್ನೇ ನೀವು ಕಂಟ್ರೋಲ್ ಟಿ ಮಾಡಿದ್ರೆ ಸ್ವಲ್ಪ ಈ ತರ ರೊಟೇಷನ್ ಮಾಡ್ಕೊಂಡು ಎಲ್ಲಿ ಬೇಕು ಅಲ್ಲಿನೂ ಕೂಡ ನೀವು ಇಡಬಹುದು ಈ ತರನೂ ಕೂಡ ಇಡಬಹುದು ಕಂಟ್ರೋಲ್ ಟಿ ಮಾಡೋದು ಇನ್ನೊಂದು ಸ್ವಲ್ಪ ಸಾಣಬೇಕಾಗಿದೆ ರೀ ಅಥವಾ ಈ ತರನೂ ಕೂಡ ಇಟ್ಕೋಬಹುದು ಬಹಳ ಈಸಿ ಇದೆ ಹೆಸರು ಕೂಡ ಬರಿಬೋದು ಇವ್ರ ಹೆಸರು ಕೂಡ ಬರಿಬೋದು ಅಥವಾ ಬೇರೆ ಬೇರೆ ಡಿಸೈನ್ ಕೂಡ ತಂದು ಹಾಕ್ಬೋದು ನಿಮ್ಗೆ ಯಾರು ಬೇಕು ಅದನ್ನು ಫೋಟೋ ತಂದು ಹಾಕ್ಬೋದು ಈ ಥರ ಎಲ್ಲನೂ ಕೂಡ ನಾವು ಭಾಳ ಈಸಿಯಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಫೋಟೋಶಾಪ್ ಒಳಗಡೆ ಮಾಡ್ಬೋದು ಇದನ್ನೇ ಸೇವ್ ಮಾಡಬೇಕಾಗಿತ್ತಪ್ಪ ಅಂದರೆ ಫೈಲ್ ಒಳಗೆ ಹೋಗೋದು ಇಲ್ಲಿಂದ ಸೇವ್ ಅಂತ ಹೇಳ್ತಾ ಇದ್ದೀನಿ ಪಿ ಎಸ್ ಡಿ ಇರುತ್ತೆ ಇದನ್ನೇ ಜೆ ಪಿ ಜಿ ಇಟ್ಕೋಬೇಕು ಜೆ ಪಿ ಜಿ ಅಂದರೆ ಜಾಯಿಂಟ್ ಫೋಟೋಗ್ರಾಫ್ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಬರುತ್ತೆ ಡೆಸ್ಕ್ಟಾಪ್ ಮೇಲೆ ಹೋಗಿ ಇದನ್ನು ಸೇವ್ ಮಾಡ್ಕೋತಾ ಇದ್ದೀನಿ ಸೇವ್ ಮಾಡ್ಕೊಳ್ಳೋಣ ಸೇವ್ ಓಕೆ ಜೆ ಪಿ ಜಿ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇದನ್ನು ಮಿನಿಮೈಸ್ ಮಾಡಿಕೊಂಡು ನೋಡೋಣ ಸೇವ್ ಆಗಿದೆಯೋ ಇಲ್ಲೋ ಡೈರೆಕ್ಟಾಗಿ ಕ್ಲೋಸ್ ಮಾಡಬಾರ್ದು ಈ ಥರ ಸೇವ್ ಆಗಿದ್ದೆ ಈ ಥರ ನಾವೇನು ಮಾಡ್ಬೋದು ರೀ ಭಾಳ ಈಸಿಯಾಗಿ ಇಲ್ಲಿ ಕೂಡ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೋದು ನಾನು ಮಾಡಿಲ್ಲ ನೀವು ಮಾಡ್ಕೋಬೇಕು ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಂಡು ಕಲಿಬೋದು ಭಾಳ ಈಸಿಯಾಗಿರುತ್ತೆ ಯಾವುದೇ ಒಂದು ವ್ಯಕ್ತಿಯ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ತೆಗಿಬೋದು ಅಥವಾ ಈ ಥರ ಡಿಸೈನ್ಸ್ಗಳು ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ಸನ್ನು ಅಬ್ಜೆಕ್ಟ್ ತರೋದದ ಅದರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ತೆಗಿಯೋದು ಈ ಪೇಜ್ ಮೇಲೆ ತಂದಿಡೋದು ನಿಮ್ಗೆ ಯಾವ ಅಬ್ಜೆಕ್ಟ್ ಬೇಕು ಅದನ್ನು ತಂದಿಡ್ರಿ ಎಡಿಟ್ ಮಾಡ್ಕೋರಿ ನಿಮ್ಮದೇ ಆದಂಥ ಫೋಟೋ ನಿಮ್ಮ ಸ್ಟೈಲಲ್ಲೇ ಎಡಿಟನ್ನು ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಪೂರ್ತಿ ಅರ್ಥ ಆಗಿದೆ ತಂದ್ಕೋತಾ ಇದ್ದೀನಿ ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಕಮೆಂಟ್ಸ್ ಮಾಡಿರಿ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿರಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇದೇ ಥರ ವಿಡಿಯೋ ಮಾಡಿಬಿಡ್ತಾ ಇರ್ತೀನಿ ನೋಡಿ ನೀವು ಕಲಿತಾ ಇರಿ